Thank you.
Thank you.
ಇದು ಚಾಲ ಸುಗಮ ಸನ್ನಿಧಿ ಜೈವ ಸುಗಮ ಅದು ಕಲ್ಯಾಣಿ ಹಾಡಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅವರಿಗೆ ರಾಯರ ಅನುಗ್ರಹ ಪರಿಪೂರ್ಣವಾಗಿ ಇದೆ. ಅವರು ಅವರ ಹತ್ರ ಇರೋ ಒಂದು ಅಭಿಮಾನ ಸಂಗೀತದಲ್ಲಿ, ಆಮೇಲೆ ಸಂಗೀತಕ್ಕೋಸ್ಕರ ಅವರು ಮಾಡ್ತಿರ್ತಿರುವ ಸೇವೆ ಅದೆಲ್ಲ ತುಂಬ ದೊಡ್ಡದು. ಅದೆಲ್ಲ ಬೆಳೀತಾಗಿ ಹಾಗೆ ಅವರು ಯಾವಾಗಲೂ ಮಾಡ್ತಾ ಇರಬೇಕು, ಹಾಡ್ತಾ ಇರಬೇಕು ಅಂತ ರಾಯರನ್ನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಶಂಕರ್ ರಾಜನ್ ಒಳ್ಳೆ ಒಂದು ವೆರಿ ಗುಡ್ ವಯಲಿನಿಸ್ಟ್, ಶುದ್ಧವಾದ ಕೈ, ಆ ಥರ ಒಂದು ಫಿಂಗರಿಗೆ ಸಿಕ್ಕೋದೇ ಒಂದು ದೊಡ್ಡ ಒಂದು ಅವರು ತಾಯಿ ತಂದೆಯವರು ಮಾಡಿದ ಗುರುಗಳ ಆಶೀರ್ವಾದ ಇದ್ರೆ ಅಷ್ಟು ಕ್ಲಿಯರ್ ಫಿಂಗರಿಂಗ್, ಎಷ್ಟೇ ಹಾಡೋ ಸ್ಟೈಲ್ನಲ್ಲಿ ಹೇಗೆ ಅದು ಎಷ್ಟು ಗಮಕ ಬೇಕೋ ಅಷ್ಟು ಅಷ್ಟು ತುಂಬ ಪರ್ಫೆಕ್ಟಾಗಿ ಒಂದು ಕಚೇರಿ ಹೇಗೆ ಬೇಕೋ ಹಾಗೆ. ಅಲ್ಲಿ ಸ್ವಲ್ಪ ಅವರು ಸ್ವಲ್ಪ ವೀಕ್ ಆಗಿದ್ದರೆ ನಾನು ಸ್ವಲ್ಪ ಹಾಗೆ ಎತ್ತಿಕೊಳ್ಬೇಕು ಆ ರೀತಿಯಲ್ಲಿ ಶಂಕರ್ ರಾಜನ್ ವೆರಿ ಗುಡ್ ಆಗಿದೆ. ನಮ್ಮ ನುಗ್ಗಿ ಮುಖ್ಯ ಅವರು ರಾಮಚಂದ್ರ ಅವರು ನಮಗೆ ಭಾಳ ಬೇಕು. ಅವರು ಅವರು ನಮ್ಮ ಸುಶ್ರಾಲಯನಲ್ಲಿ ಈಗ ಬಂದು ಅವರಲ್ಲಿ ಪಾಠ ಹೇಳ್ಕೊಡ್ತಾರೆ, ಅದು ನನಗೆ ಹೊಸ ವಿಷಯ ಹೇಳಿದ್ದಾರೆ ಸುಧೀಂದ್ರ ಮುಂಚೆ. ಅವರು ಫಿಂಗರಿಗೆ ಒಂದು ಎಲ್ಲರೂ ನೋಡಬೇಕು. ಈ ಹಳೆ ಕಾಲದಲ್ಲಿ ಗುರುಕುಲ ವಾಸನಲ್ಲಿ ಈಗ ನೀವು ಮೃದಂಗ ನುಡಿಸುವಾಗ ನೋಡಿದರೆ ಎಲ್ಲ ಬೆರಳು, ಈ ಬೆರಳ ಓಪನ್ ಇರ್ತದೆ ಕೆಲವರಿಗೆ, ಆದರೆ ಸೊಲ್ಲು ಕಟ್ಟುಗಳು ಸರಿ ಇರ್ತದೆ. ಈ ಲಾಸ್ಟ್ ಬೆರಳು ಒಂದು ಹಾಗೆ ಹಳೆ ಸಂಪ್ರದಾಯ ಅದು, ಅದು ಈಗೆಲ್ಲ ಏನು ಅಂತಾನು ಸರಿ ಮಾಡೋಕ್ಕಾಗಲ್ಲ. ಈಗ ಬೆಳಿಗ್ಗೆ ಕೂಡ ಅವ್ರು ಹೇಳಿದರು ಇವರು ಡಿ ವಿ ಡಲ್ಲಿ ನೋಡಿ ಕಲಿಬೋದಂತ, ಮೃದಂಗ ಡಿ ವಿ ಡಲ್ಲಿ ನೋಡಿ ಕಲಿಯೋಕೆ ಆಗೋದೇ ಇಲ್ಲ. ಹೇಗಿದ್ರೂ ಒಂದು ಕ್ರಾಸೇ ಇರ್ತದೆ, ತಾ ಎಷ್ಟು ಹೊಡಿಬೇಕು, ದಿನ ಹೆಂಗೆ ಹಾಕ್ಬೇಕು, ನಮ್ಮ ಹೆಂಗೆ ಹಾಕ್ಬೇಕು ಬೆರಳು, ಅವ್ರು ಇಟ್ಕೊಂಡಿರೋದು ಫೋಟೋಗೆ ಸರಿ ಇರ್ತದೆ, ಅದು ನುಡಿಸುವಾಗ ನೋಡಿದರೆ ಬೆರಳೆಲ್ಲ ಓಪನ್ ಇರ್ತದೆ ಅಲ್ಲಿ. ಅದು ಒಂದು ದೊಡ್ಡ ದೊಡ್ಡ ಒಂದು ವರಪ್ರಸಾದ. ಈ ಕೈ ಹಾಗೆ ಜಾಯಿಂಟ್ ಆಗಿರೋದು ಆ ಥರ ಅವರ ಫಿಂಗರಿ ತುಂಬ ತುಂಬ ಚೆನ್ನಾಗಿ ಅವರು ಒಳ್ಳೆ ಒಳ್ಳೆ ಅನುಭವಿಸ್ತರು. ಅದರಲ್ಲಿ ಏನಂದ್ರೆ ಹುಡುಗರು ಅವರು ಪಾಠ ಇಲ್ಲಿ ಹೇಳ್ಕೊಡೋದು ನಮಗೆಲ್ಲ ಭಾಳ ಸಂತೋಷ. ಯಾಕಂದರೆ ಪಾಠ ಹೇಳಿಕೊಡೋದಕ್ಕೆ ಸ್ವಲ್ಪ ಅನುಭವ ಬೇಕು. ಈಗ ಯಾರಿದ್ದರೂ ಪಾಠ ಹೇಳ್ಕೊಡ್ತಾರೆ ಅದು ಎಂತ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಅದರಿಂದ ಎಲ್ಲರೂ ಸುಳ್ಳು ಮಾಡಿಬಿಡ್ತಾರೆ ಪಾಠ. ಅವರು ಒಂದು ಫೀಲ್ಡ್ನಲ್ಲಿ ಒಂದು 30-40 ವರ್ಷ ಸರ್ವಿಸ್ ಮಾಡಿರಬೇಕು, ಒಂದು 40 ವರ್ಷ ಕಚೇರಿಯಲ್ಲಿ ನುಡಿಸಿ ಈ ಮಧ್ಯೆ ಕೂತ್ಕೊಂಡು ಹಾಡೋರು ತಾಳ ಬಿಟ್ಟು ಆಮೇಲೆ ಇಲ್ಲ ಹೆಚ್ಚಾಗಿ ಹಾಕಿ ಇಲ್ಲ ಕಡಿಮೆಯಾಗಿ 4 ಅಕ್ಷರ ಹಾಕಿ ಆ ಮೊರ ಮುಂತಾಗಿಲ್ಲ ಸ್ಟೇಜ್ನಲ್ಲಿ ಬರದೇ ಹೋಗಿ ಮನೆಗೆ ಹೋಗಿ ಊಟ ಬೇಡ ತಿಂಡಿ ಬೇಡ ಅಂತ ಮನಸ್ಸೆಲ್ಲ ತುಂಬ ಬೇಸರ ಮಾಡಿಕೊಂಡು ಹೀಗೆಲ್ಲ ಅನುಭವಗಳು ಅಂದರೆ ಇಷ್ಟು ಜೊತೆಗೆ ಸೇರಿರೋದು ಅನುಭವ ಅನ್ನೋದು ಇಷ್ಟೆಲ್ಲ ಆದ ಮೇಲೆ ಅವರು ಬಿಟ್ಟರೂ ಹೆಚ್ಚಾಕಿದ್ರು ಕಡಿಮೆ ಹಾಕಿದ್ರು ಇದೆಲ್ಲ ಸಮಾಳಿಸ್ಕೊಂಡು ಸ್ಟೇಜ್ನಲ್ಲಿ ವೇದಿಕೆಯಲ್ಲಿ ಎಲ್ಲ ಪ್ರಾಬ್ಲಮ್ನ ಸರಿ ಮಾಡಿಕೊಂಡು ಒಂದು ಕಮೆಂಟ್ನಲ್ಲಿ ನುಡಿಸ್ಬೇಕು ಅಂದರೆ ಇದೇ 40 ವರ್ಷ ಅನುಭವ 50 ವರ್ಷ ಅನುಭವ ಅಂತದ್ದು. ಸೊ ಆ ರೀತಿಯಲ್ಲಿ ಫಿಂಗರಿಂಗ್ ಇಷ್ಟೆಲ್ಲ ಒಂದು ಅನುಭವ ಇರೋರು ಹುಡುಗರಿಗೆಲ್ಲ ಹೇಳ್ಕೊಡೋದು ಅನ್ನೋರು ಅವರಿಗೆ ಒಳ್ಳೆ ಫಿಂಗರಿಂಗ್ ಸಿಗ್ತದೆ. ಆಮೇಲೆ ಅವರು ಆ ಥರ ಫಿಂಗರಿಂಗ್ ಅವರಿಗೆ ಸಿಕ್ಕಿದ್ರೆ ಎಷ್ಟೋ ಆಮೇಲೆ ಗುರುಗಳ ಹತ್ರ ಹೋದ್ರು ಅವ್ರು ಏನು ಸ್ಟೈಲ್ ಹೇಳಿಕೊಟ್ಟರು ಈ ಥರ ಫಿಂಗರಿಂಗ್ ಅವರಿಗೆ ಪಾಠ ಇದ್ದರೆ ಎಲ್ಲ ತುಂಬ ಈಸಿಯಾಗಿ ಕಲಿಯೋದಕ್ಕೆ ತುಂಬ ಸೌಕರ್ಯ ಇರ್ತದೆ. ಸೊ ಆ ರೀತಿಯಲ್ಲಿ ಅವರು ನಮ್ಮ ಸ್ಕೂಲ್ನಲ್ಲಿ ಅವರು ಗುರುಗಳಾಗಿದ್ದು ಹೇಳ್ಕೊಡ್ತಾ ಇರೋದು ನಮಗೆಲ್ಲ ಭಾಳ ಹೆಮ್ಮೆ. ಅವರು ಇನ್ನೊಂದು ಹಾಡು ಬರ್ತಾಗಿದ್ದೀನಿ, ಇನ್ನೊಂದು ಹಾಡು ಹಾಡಿ ಮುಗಿಸ್ತಾರೆ, ತಿಲ್ಲನ ಹಾಡ್ತಾರೆ. ಭಾರಿ ಸಂತೋಷ, ಇಟ್ಸ್ ಅ ವೆರಿ ಗುಡ್ ಕಾನ್ಸರ್ಟ್. ಥ್ಯಾಂಕ್ ಯು. ಒಂದು ಸಾಂಗ್ ಹಾಡಿ ಹಾಡಿ ತೀರಾ ಹೇಳ್ತಾರೆ ಪಾಡ್ಲಾ ಫ್ರೆಂಡ್ ಇಲ್ಲ ತಿಲ್ಲಾನ ಹೇಳಿ.